ಮನೆ ಅಧ್ಯಕ್ಷರೆ ಉತ್ತರವನ್ನು ಒರೆಸಿದ್ದಾರೆ. ಅದರಲ್ಲಿ ನಾನು ಕೇಳತಕ್ಕಂಥದ್ದು ಏನು, ನಮ್ಮ ಅಗ್ನಿಶಾಮಕ ವಾಹನಗಳಿದೆ ಅದು 15 ವರ್ಷಕ್ಕೆ ಮೀರಿದೆ, ಅವುಗಳನ್ನು ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈಗ ಒಂದು ಬೇಕಾದ್ರೆ ಅವು ಅಗ್ನಿಶಾಮಕ ವಾಹನಗಳು ಎಲ್ಲೂ ಓಡಾಡೋದೆ ಕಡಿಮೆ, ಅವು ಇನ್ನೂ 25-30 ವರ್ಷ ಬರ್ತವೆ. ಅದ್ರ ಬಗ್ಗೆ ಅವರು ಪತ್ರವನ್ನು 2 ತಿಂಗಳಿಂದನೇ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ, ಅದನ್ನು ಅನುಮತಿ ಕೊಡಿ ನಮಗೆ ಅವ್ರು ಉಪಯೋಗಿಸ್ಲಿಕ್ಕೆ ಅಂತೇಳಿ. 2 ತಿಂಗಳಾದರೂ ಉತ್ತರ ಬಂದಿಲ್ಲ, ಅವ್ರು ಉತ್ತರ ಕೊಡೋದೇ ಇಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಸರ್ಕಾರದವರು ಅಲ್ಲಿ ಪರ್ಸ್ನಲ್ ಹೋಗಿ ಆ ಕೇಂದ್ರ ಸರ್ಕಾರದವ್ರ ಮನವೊಲಿಸಿ ಈ ಒಂದು ಅನುಮತಿಯನ್ನು, ಏನು ಹಳೆ 15 ವರ್ಷ ಆಗಿರತಕ್ಕಂಥ ವಾಹನಗಳನ್ನು ಓಡಾಡಲಿಕ್ಕೆ ಅನುಮತಿಯನ್ನು ತೋರಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮಾತು. ಅದೇ ರೀತಿಯಾಗಿ ಆ್ಯಂಬುಲೆನ್ಸ್ ಕೂಡ ಕಡಿಮೆ ಓಡಾಡ್ತೇವೆ ಮನೆ ಅಧ್ಯಕ್ಷರೇ. ಆ್ಯಂಬುಲೆನ್ಸ್ ಕೂಡ 15 ವರ್ಷ ಆಗಿದೆ, ಸುಮ್ಮನೆ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಅದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದ್ಬಿಟ್ಟು ಅನುಮತಿಯನ್ನು ತೆಗೆದುಕೊಂಡ್ರೆ ಉಪಯೋಗ ಆಗ್ತಕ್ಕಂಥ ಒಂದು ಮಾತು. ಎರಡನೇದಾಗಿ ಇನ್ನೊಂದು ಪ್ರಶ್ನೆಗೆ ಅವರು ಹೊಸದಾಗಿ ಒದಗಿಸ್ತೀರಾ ಅಂತ ಕೇಳೋದಕ್ಕೆ ಉತ್ತರ ಏನು ಬರೆದಿಲ್ಲ. ಹೊಸ ಒಂದು ವಾಹನಗಳನ್ನು ಕೊಡ್ತೀರಾ ಅನ್ನೋದಕ್ಕೆ ಉತ್ತರ ಏನು ಬರೆದಿಲ್ಲ. ಮೂರನೇದು ಇನ್ನೊಂದು ವಿಚಾರ ಅಂದರೆ ಅಜ್ಜಂಪುರಕ್ಕೆ ಹೊಸ ಒಂದು ಅಗ್ನಿಶಾಮಕ ಠಾಣೆಯನ್ನು ಕೊಡಿ ಮತ್ತು ವೆಹಿಕಲ್ ಅನ್ನು ಕೊಡಿ ಅನ್ನೋದಕ್ಕೆ ಅವರು ಉತ್ತರದಲ್ಲಿ 3 ಕೋಟಿನ 24-25 ಸಾಲಲ್ಲಿ ಒದಗಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಗೃಹ ಸಚಿವರಿಗೆ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಎನ್ ನಾರಾಯಣ ಸ್ವಾಮಿ.